ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೃಪಾಸಂಜಯ್ ವ್ಲಾಗ್ಸ್. ಇವತ್ತು ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಿಸ್ಟ್ರೋ ಕ್ಲೇಟೋಪಿಯಾ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀವಿ. ಇದು ನಮ್ಮ ಭಾರತದ ಮೊದಲನೇ ಕಾನ್ಸೆಪ್ಟ್ ಓರಿಯೆಂಟೆಡ್ ಇರೋವಂಥ ಕೆಫೆ. ಇಲ್ಲಿ ಇರೋ ಹೊಸತನನ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ನಮ್ಮ ಬ್ಯಾಂಗ್ಳೂರಿನ ಫಸ್ಟ್ ಕಾನ್ಸೆಪ್ಟ್ನ ಪಾಟ್ರಿ ಸ್ಟುಡಿಯೋ ಕೂಡ ಹೌದು. ನಾರ್ಮಲಿ ಇವಾಗೆಲ್ಲ ಕೆಫೆಗಳು ತುಂಬಾ ಜಾಸ್ತಿ ಆಗಿದೆ. ನಮ್ಮ ಬೆಂಗಳೂರಿನಲ್ಲಂತೂ ತುಂಬ ರೀತಿಯ ಥೀಮ್ಡ್ ಕೆಫೆಸ್ ಜಾಸ್ತಿ ಆಗಿದೆ. ಆಟ ಆಡ್ಕೊಂಡು ತಿನ್ನೋದಾಗಿರ್ಬೋದು ಅಥವಾ ಬೇರೆ ಬೇರೆ ನಾರ್ಮಲ್ ಕೆಫೆಸ್ ಆಗಿರ್ಬೋದು ತುಂಬಾ ಜಾಸ್ತಿ ಆಗಿದೆ ಅಂಥದ್ರಲ್ಲಿ. ಸೊ ಇದು ಒಂದು ಯುನೀಕ್ ಸ್ಪೆಷಲ್ ಫೀಚರ್ಸ್ ಇರೋವಂಥ ಕೆಫೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಬಿಸ್ಟ್ರೋ ಕ್ಲೇಟೋಪಿಯಾ ಅನ್ನೋ ಹೆಸರು ಏನಿಗೆ ಬಂತು ಗೊತ್ತಾ? ಆ್ಯಕ್ಚುಲಾಗಿ ಬಿಸ್ಟ್ರೋ ಅಂತ ಹೇಳಿದ್ರೆ ಇನ್ಎಕ್ಸ್ಪೆನ್ಸಿವ್, ಕ್ಲೇಟೋಪಿಯಾ ಅಂತ ಹೇಳಿದ್ರೆ ಆರ್ಟ್ ಸ್ಟುಡಿಯೋ. ಸೊ ಇಲ್ಲಿ ನಾವು ಏನು ಆರ್ಡರ್ ಮಾಡ್ಕೊಂಡು ತಿಂತೀವೋ ಅದೆಲ್ಲ ಅಷ್ಟೊಂದು ಎಕ್ಸ್ಪೆನ್ಸಿವ್ ಅಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ನಾವು ಒಂದು ಆರ್ಟ್ ರಿಲೇಟೆಡ್ ಆಗಿ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿರ್ತೀವಿ ಅಂತ ಸಿಂಬಾಲಿಕಲಿ ಹೇಳುತ್ತೆ. ನಾವಿಲ್ಲಿಗೆ ಆ್ಯಕ್ಚುಲಾಗಿ ವೀಕೆಂಡ್ ಬಂದಿದ್ದು ಆ್ಯಂಡ್ ಬರೋ ಟೈಮಲ್ಲಿ ತುಂಬಾ ಪ್ಲೇಸ್ ಕ್ರೌಡೆಡ್ ಆಗಿ ಇತ್ತು ಆ್ಯಂಡ್ ಸ್ವಲ್ಪ ವೇಟಿಂಗ್ ಟೈಮ್ ಕೂಡ ಇರುತ್ತೆ. ವೀಕೆಂಡ್ ಟೈಮ್ ಅಂತ ಬಂದಿದ್ದಾಗ ರಶ್ ಇರುತ್ತೆ. ಸೊ ವೇಟ್ ಮಾಡಲೇಬೇಕಾಗುತ್ತೆ. ನನ್ನ ಮಕ್ಕಳನ್ನಂತೂ ಒಂದು ಸ್ಪೆಷಲ್ ಫೀಲ್, ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಇರಬೇಕು. ನಾರ್ಮಲ್ ಕೆಫೆ ರೆಸ್ಟೋರೆಂಟ್ಸ್ಗೆ ರೆಗ್ಯುಲರ್ ಆಗಿ ಹೋಗ್ತಾ ಇರ್ತೀವಿ. ಇದು ಒಂದು ಇಂಟರಾಕ್ಟಿವ್ ಆಗಿ ಕೂಡ ಇಡುತ್ತೆ ಆ್ಯಂಡ್ ನಮ್ಮನ್ನು ಸ್ಟ್ರೆಸ್ ಫ್ರೀ ಆಗಿ ಮಾಡುತ್ತೆ. ನನ್ನ ಮಕ್ಕಳಿಗಂತೂ ಇದು ಫಸ್ಟ್ ಟೈಮ್ ನಾನು ಈ ಜಾಗಕ್ಕೆ ಕರ್ಕೊಂಡು ಹೋಗಿದ್ದು ಆ್ಯಂಡ್ ನನಗೆ ಕೂಡ ಹೊಸ ಎಕ್ಸ್ಪೀರಿಯನ್ಸ್. ನನಗೆ ನನ್ನ ಮಕ್ಕಳಿಗೆ ಇಬ್ಬರಿಗೂ ಆರ್ಟ್ ರಿಲೇಟೆಡ್ ಏನೇ ಇದ್ರೂ ಇಷ್ಟ. ಕ್ರಾಫ್ಟ್ಸ್ ಆಗಿರ್ಬೋದು, ಪೇಂಟಿಂಗ್, ಡ್ರಾಯಿಂಗ್ ಇಂಥದ್ದೆಲ್ಲ ತುಂಬಾ ಇಷ್ಟ ನನ್ನ ಮಗಳಿಗಾಗಲಿ ನನಗಾಗಲಿ. ಸೊ ನಮಗೆ ಇದು ಒಂಥರ ಜಾಗ ತುಂಬಾ ಮನಸ್ಸಿಗೆ ಹತ್ತಿರ ಆಯಿತು. ಇಲ್ಲಿಯ ಸ್ಪೆಷಲ್ ಫೀಚರ್ಸ್ ಏನಂತ ಅಂದರೆ ಅವ್ರದ್ದೇ ಕೆಲವೊಂದು ಪಾಟ್ರೀಸ್ ಸಿಗುತ್ತೆ. ಅದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಆಗಿರ್ಬೋದು, ಲೈಕ್ ಬುದ್ಧ ಡಿಸೈನ್ ಅಥವಾ ಹ್ಯಾಲೋವಿನ್ದು ಪಂಪ್ಕಿನ್ ಡಿಸೈನ್, ಲ್ಯಾಂಪ್ ಇಡೋವಂಥದ್ದು, ಲೈಟ್ ಇಡೋವಂಥದ್ದು ಅಥವಾ ಪ್ಲೇಟ್, ತುಂಬಾ ಹಲವಾರು ರೀತಿಯ ಇವರ ಡಿಸೈನ್ ಸಿಗುತ್ತೆ. ಸೊ ಇದನ್ನೆಲ್ಲ ನಾವು ಪರ್ಚೇಸ್ ಮಾಡ್ಬೋದು. ಒಂದೊಂದಕ್ಕೂ ಅದರದ್ದೇ ಆದ ಸಪರೇಟ್ ರೇಟ್ ಇರುತ್ತೆ. ಅದನ್ನ ಪರ್ಚೇಸ್ ಮಾಡಿಕೊಂಡು ನಾವು ಅದಕ್ಕೆ ಪೇಂಟ್ ಮಾಡೋದು. ಸೊ ಇನ್ನು ಮೆನ್ಯೂ ಪಾರ್ಟ್ಗೆ ಬಂದರೆ ಸಿಕ್ಕಾಪಟ್ಟೆ ಕನ್ಫ್ಯೂಸಿಂಗ್ ಅಂತ ಹೇಳ್ಬೋದು. ತುಂಬಾ ಆಪ್ಷನ್ಸ್. ಅಮೇರಿಕನ್ ಬ್ರೇಕ್ಫಾಸ್ಟ್ ಕೂಡ ಇಲ್ಲಿ ಮೇನ್ ಪ್ರಯಾರಿಟಿ ಡಿಶ್. ಸೊ ಅದು ಬಿಟ್ಟು ನಾರ್ಮಲ್ ಆಗಿ ಕ್ರಿಸ್ಪಿ ಕಾರ್ನ್ ಆಗಿರ್ಬೋದು ಅಥವಾ ನಿಮಗೆ ಫ್ರೆಂಚ್ ಫ್ರೈಸ್, ಪಿಜ್ಜಾ, ಡೆಸರ್ಟ್ಸ್, ಬಿವರೇಜಸ್ ಎಲ್ಲ ಥರದ ಐಟಮ್ಸ್ಗಳು ಸಿಗುತ್ತೆ. ಬಟ್ ಮೇಕ್ ಶೋರ್ ನೀವು ಮೆನ್ಯೂ ನೋಡ್ತಾ ಇರುವಾಗ ನಿಜವಾಗ್ಲೂ ತುಂಬ ಕನ್ಫ್ಯೂಸ್ ಆಗುತ್ತೆ ಯಾವುದು ವೆಜ್ ಯಾವುದು ನಾನ್ ವೆಜ್ ಅಂತ, ಅಷ್ಟು ಕ್ಲಾರಿಟಿ ಇರಲ್ಲ. ಸೊ ಹಾಗಾಗಿ ನೋಡಿಕೊಂಡು ವಿಚಾರಿಸ್ಕೊಂಡು ಆರ್ಡರ್ ಮಾಡಿ. ಆರ್ಡರ್ ಮಾಡೋವಾಗ ಬೈ ಚಾನ್ಸ್ ನೀವೇನಾದರೂ ಕಾಂಬೋ ಆಫರ್ಸಲ್ಲಿ ತೊಗೊಂಡ್ರೆ ನಾರ್ಮಲ್ ಅಂತ ಅಂದರೆ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ನಾವು ನಮಗೇನೇನು ಬೇಕೋ ಐಟಮ್ಸ್ನೆಲ್ಲ ತರಿಸ್ಕೊಂಡು, ನನಗೆ ಯಾವುದೆಲ್ಲ ಪೇಂಟ್ ಮಾಡೋಕ್ಕೆ ಐಟಮ್ ಬೇಕೋ ಅದನ್ನ ತರಿಸ್ಕೊಂಡು ನಮ್ಮ ಆರ್ಟ್ ವರ್ಕ್ನ ಶುರು ಮಾಡಿದ್ವಿ. ಇಲ್ಲಿ ನಾವು ಯಾವುದೇ ರೀತಿಯ ಪಾಟ್ರಿನ ಪರ್ಚೇಸ್ ಮಾಡಿದ್ರೆ ಪ್ರತಿಯೊಂದು ಪಾಟ್ರಿಗೆ ಮೂರು ಕಲರ್ನ ಕೊಡ್ತಾರೆ. ನಾವು ಆ್ಯಕ್ಚುಲಾಗಿ ತ್ರೀ ಐಟಮ್ಸ್ನ ಪರ್ಚೇಸ್ ಮಾಡಿದ್ರಿಂದ ನಮಗೆ ಟೋಟಲ್ ಆಫ್ 9 ಕಲರ್ಸ್ ಬಂತು. ನಾವೆಲ್ಲರೂ ಶೇರ್ ಮಾಡಿಕೊಂಡು ಕಲರಿಂಗ್ ಮಾಡ್ತಾ ಇದ್ವಿ. ಇದೊಂಥರ ನಿಜಕ್ಕೂ ಸ್ಟ್ರೆಸ್ ಫ್ರೀ ಹೌದು. ಯಾಕಂತ ಹೇಳಿದ್ರೆ ಆರ್ಟ್ ಅಂತ ಬಂದಾಗ ಒಂದು ಥೆರಪಿ ಕೂಡ ಹೌದು. ಸೊ ನಮಗೆ ಹೋಲ್ ವೀಕ್ ಅಥವಾ ತುಂಬ ಸ್ಟ್ರೆಸ್ ಆಗಿರುವಂಥ ಲೈಫ್ ಟೈಮಲ್ಲಿ ಅಥವಾ ಏನಾದರೂ ಒಂದು ಚೇಂಜಸ್ ಬೇಕು, ರೆಗ್ಯುಲರ್ ಆಗಿ ಎಲ್ಲ ಕಡೆ ಹೋಗೋದಕ್ಕಿಂತ ಏನಾದರೂ ಒಂದು ಡಿಫ್ರೆನ್ಸ್ ಬೇಕಂತ ಅಂದಾಗ ಈ ರೆಸ್ಟೋರೆಂಟ್ ಅಥವಾ ಈ ಕೆಫೆನ ಖಂಡಿತವಾಗ್ಲೂ ನೀವು ಟ್ರೈ ಮಾಡಲೇಬೇಕು. ಆ್ಯಂಡ್ ಮಕ್ಕಳಿದ್ರೆ ದಯವಿಟ್ಟು ಮಕ್ಕಳನ್ನ ಕರ್ಕೊಂಡು ಹೋಗಿ, ಅವರಂತೂ ತುಂಬಾ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಅಲ್ಲಿನ ಫುಡ್ ಬಗ್ಗೆ ಮಾತಾಡಬೇಕಂತ ಹೇಳಿದ್ರೆ ನಾವು ಜನರಲ್ ಆಗಿ ಪಿಜ್ಜಾ ಮತ್ತೆಗ ಫ್ರೆಂಚ್ ಫ್ರೈಸ್ ಆಮೇಲೆ ಓರಿಯೋ ಮಿಲ್ಕ್ ಶೇಕ್ ಮತ್ತೆಗ ಕಿಟ್ ಕ್ಯಾಟ್ ಮಿಲ್ಕ್ ಶೇಕ್ ಈ ಥರ ತರಿಸ್ಕೊಂಡಿದ್ವಿ. ಆ್ಯಂಡ್ ಟೇಸ್ಟ್ ವೈಸ್ ಚೆನ್ನಾಗೇ ಇತ್ತು. ಇಟ್ ವಾಸ್ ವೆರಿ ನೈಸ್ ಅಂತ ಹೇಳೋಕ್ಕಾಗಲ್ಲ, ತುಂಬ ಸೂಪರ್ ಅಲ್ಟಿಮೇಟ್ ಅಂತ. ಇಟ್ ವಾಸ್ ಗುಡ್. ಪಿಜ್ಜಾ ಅಂತೂ ಸೂಪರ್ ಆಗಿತ್ತು. ಇನ್ನು ಮಿಕ್ಕಿದೆಲ್ಲ ನಮಗೆ ಆ್ಯಾವ್ರೇಜ್ ಅಂತ ಅನಿಸ್ತು. ಅಂದರೆ ಮೋಸ ಇಲ್ಲ, ತಿನ್ಬೋದು. ಇಟ್ ವಾಸ್ ಗುಡ್. ಬಟ್ ತೀರಾ ಎಸ್ ಯು ಮಸ್ಟ್ ಟ್ರೈ ಅಂತ ನಮ್ಗೆ ಯಾವುದು ಫೀಲ್ ಕೊಡಲಿಲ್ಲ, ಟು ಬಿ ಫ್ರ್ಯಾಂಕ್. ಆ್ಯಂಡ್ ಇದು ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಸೊ ತುಂಬಾ ಡಿಫ್ರೆಂಟ್ ಆಗೇ ಇತ್ತು. ಕಲರ್ ಮಾಡ್ಕೊತಾ ಇದ್ವಿ, ಗ್ಯಾಪಲ್ಲಿ ಏನೇನು ಊಟ ಬರ್ತಿತ್ತು ಆರ್ಡರ್ ಮಾಡಿದ್ದು ಅದನ್ನೆಲ್ಲ ತಿನ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ.
ನಾವು ಅಮೇರಿಕನ್ ಬ್ರೇಕ್ಫಾಸ್ಟ್ನ ಕೆಲವೊಂದು ಬೇರೆ ಕಡೆಯೂ ಟ್ರೈ ಮಾಡಿರೋದ್ರಿಂದ ಇಲ್ಲಿ ಏನೋ ಒಂದು ತುಂಬ ಸ್ಪೆಷಲ್ ಅಂತ ಆ ಫೀಲ್ ನಮಗೆ ಬರಲಿಲ್ಲ. ಆ್ಯಂಡ್ ಬಿವರೇಜಸ್ ಬಗ್ಗೆ ಹೇಳಬೇಕಂತ ಅಂದರೆ ಪ್ರತಿಯೊಂದು ಅಲ್ಟಿಮೇಟ್ ಆಗಿತ್ತು. ಇಲ್ಲಿ ಸರೌಂಡಿಂಗ್ಸ್ ಜಾಗದ ಬಗ್ಗೆ ಮಾತಾಡಬೇಕಂತ ಹೇಳಿದರೆ ಕಂಪ್ಲೀಟ್ಲಿ ಆರ್ಟ್ ವರ್ಕ್ ಇಂದನೇ ಕವರ್ ಮಾಡಿದ್ದಾರೆ. ಆ್ಯಂಡ್ ಈ ಬಿಲ್ಡಿಂಗ್ ಕೂಡ ಯಾವಾಗೋ ಇವಾಗ ರೀಸೆಂಟಾಗಿ ಮಾಡಿರೋ ಥರ ಇಲ್ಲ, ತುಂಬ ಹಳೇದಿದೆ ಬಿಲ್ಡಿಂಗ್ ಕೂಡ. ಆ್ಯಂಡ್ ಅದರಲ್ಲೇ ಇವ್ರಿಗೆ ಹೇಗೆ ಬೇಕೋ ಕಸ್ಟಮೈಸ್ ಆಗಿ ರಿನೋವೇಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಸುತ್ತಮುತ್ತ ಕಸ್ಟಮರ್ಸ್ ಎಲ್ಲ ಯಾರ್ಯಾರೆಲ್ಲ ಬಂದು ಹೋಗ್ತಾರಲ್ಲ ಅವ್ರುಗಳು ಏನೇನೆಲ್ಲ ಪಾಟ್ರಿ ವರ್ಕ್ ಮಾಡಿರ್ತಾರೆ, ಬೈ ಚಾನ್ಸ್ ಅವ್ರೇನಾದರೂ ಮತ್ತೆ ಅದನ್ನ ತೊಗೊಂಡು ಹೋಗೋಕೆ ಬಂದಿಲ್ದಿರೋದಲ್ಲೇ ಉಳ್ಕೊಂತಂತ ಹೇಳಿದ್ರೆ ಅದರಲ್ಲಿ ಇವ್ರು ಕಂಪ್ಲೀಟ್ ಡೆಕೋರೇಷನ್ನ ಮಾಡಿದ್ದಾರೆ. ಆ್ಯಂಡ್ ಸುತ್ತ ಆರ್ಟ್ ವರ್ಕ್ನ ನೋಡೋಕ್ಕೆ ನಿಜವಾಗ್ಲೂ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ನಾ ಅವಾಗಲೇ ಹೇಳ್ದಂಗೆ ನೀವೇನಾದರೂ ಪೇಂಟ್ ಮಾಡಬೇಕಿತ್ತಂತ ಅಂದರೆ ಇವ್ರದೇ ಎಲ್ಲ ರೀತಿಯ ಐಟಮ್ಸ್ ಸಿಗುತ್ತೆ. ಪಾಟ್ರಿಗೆ ಏನೇನೆಲ್ಲ ಐಟಮ್ಸ್ ಬೇಕು ಆ ಥರ ಪಿಗ್ಗಿ ಬ್ಯಾಂಕ್, ಪ್ಲೇಟ್, ಶೋ ಪೀಸ್, ಪಾಟ್ ಆ ಥರ. ಬಟ್ ಏನಂತ ಹೇಳಿದ್ರೆ ನೀವು ಪೇಂಟ್ ಮಾಡಿ ವಾಪಸ್ ಅಲ್ಲೇ ಇಟ್ಟಿರಬೇಕಾಗತ್ತೆ. ಅವರು ಕೆಲವೊಂದೆಲ್ಲ ಪ್ರೊಸೀಜರ್ಸ್ ಮಾಡ್ತಾರೆ, ಅದಕ್ಕೆ ಆಲ್ಮೋಸ್ಟ್ 2 weeks ತೊಗೊಳತ್ತೆ ಅಂತ ಹೇಳ್ತಾರೆ. ಬಟ್ ನಮಗೆ ಆಲ್ಮೋಸ್ಟ್ 1 weekಲ್ಲೇ ಕಾಲ್ ಬಂದಿತ್ತು ಈ ಥರ ನಮ್ಮ ಐಟಮ್ ಏನು ನಾವು ಪೇಂಟ್ ಮಾಡಿಟ್ಟಿದ್ವಿ ಅದೆಲ್ಲ ರೆಡಿ ಆಗಿದೆ ಅಂತ. ಸೊ ಹೋಗಿ ಇನ್ನು ಕಲೆಕ್ಟ್ ಮಾಡ್ಕೊಬೇಕು. ಇವಾಗ ಏನು ಪೇಂಟ್ ಮಾಡಿರ್ತೀವಲ್ವಾ ಅದು ಗ್ಲಾಸಿ ಎಫೆಕ್ಟ್ ಬರೋ ಥರ ಪ್ರೊಸೀಜರ್ಸ್ನ ಅಲ್ಲಿ ಮಾಡ್ತಾರೆ. ಇಲ್ಲಿ ಪೇಂಟ್ಗೆ ಬಳಸೋವಂಥದ್ದೆಲ್ಲಾನು ನಾನ್ ಟಾಕ್ಸಿಕ್ ಆಗಿರುತ್ತೆ. ಆ್ಯಂಡ್ ಹೇಳ್ದಂಗೆ 3 colors ಕೊಡ್ತಾರೆ. ಆ್ಯಂಡ್ ಅದನ್ನು ಯೂಸ್ ಮಾಡಿ ಮತ್ತೆ ತಿನ್ನೋದ್ರಿಂದ ಎಲ್ಲ ಏನು ಯಾವುದೇ ರೀತಿಯ ಎಫೆಕ್ಟ್ ಆಗಲ್ಲ. ನನ್ನ ಮಕ್ಕಳಂತೂ ಹೇಳ್ದಂಗೆ ತುಂಬಾ ಎಂಜಾಯ್ ಮಾಡಿದ್ರು. ಆ್ಯಂಡ್ ನಿಮ್ಮ ಮನೆಯಲ್ಲೂ ಮಕ್ಕಳಿದ್ರೆ ಅಥವಾ ನಿಮ್ಗೆ ಯಾರಿಗಾದ್ರೂ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಬೇಕಂತ ಅಂದರೆ ಈ ಬಿಸ್ಟ್ರೋ ಕ್ಲೇಟೋಪಿಯಾ ಅನ್ನೋ ಜಾಗಕ್ಕೆ ಬನ್ನಿ. ಇದು ಕೋರಮಂಗಲದಲ್ಲಿ ಇರೋದು. ಇದರ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ಜಸ್ಟ್ ಕೆಫೆ ಎಕ್ಸ್ಪೀರಿಯೆನ್ಸ್ ಮಾತ್ರ ಅಲ್ದಿರಾ ಬರ್ಡೇ ಅಥವಾ ಕಾರ್ಪೊರೇಟ್ ಇವೆಂಟ್ಸ್ ಏನಾದರೂ ಬೇಕಿತ್ತಂತ ಅಂದರೂ ನೀವು ನಿಜವಾಗ್ಲೂ ಇಲ್ಲಿ ಬಂದು ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ಇದು ಒಂದು ಪೆಟ್ ಫ್ರೆಂಡ್ಲಿ ಜಾಗ, ಸೊ ನಿಮ್ಮ ಪೆಟ್ಸ್ ಕೂಡ ಇಲ್ಲಿ ಅಲೋ ಇದೆ. ಎಷ್ಟೊಂದೆಲ್ಲ ಫೀಚರ್ಸ್ ಒಂದೇ ಕೆಫೆನಲ್ಲಿ ಸಿಗ್ತಾ ಇದೆ ಅಂತಂದರೆ ಯಾಕೆ ಮಿಸ್ ಮಾಡ್ಕೊಳ್ಳೋಣ ಹೇಳಿ. ನಾನಂತೂ ಹೋಗಿದ್ದೆ, ಇವಾಗ ನಿಮ್ಮ ಟರ್ನ್, ನೀವುಗಳನ್ನು ಹೋಗಿ ಎಂಜಾಯ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವ್ಲಾಗ್ವರೆಗೂ ನಮಸ್ತೆ.